ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಪ್ರದೇಶಗಳಲ್ಲಿ ಬರುವಂತಹ ಬೆಳಗಾವಿ ಜಿಲ್ಲೆಯ ಕಾಣಾಪುರ ತಾಲೂಕಿನ ನಾಗರಗಾಳಿ ವಲಯ ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಬರುವ ದಟ್ಟ ಅರಣ್ಯ ತನ್ನ ಇತಿಹಾಸದ ನೆನಪುಗಳ ಗತವೈಭವ ಹಾಗೂ ರಹಸ್ಯಗಳನ್ನು ಹಿಡಿದಿಟ್ಟು ಕೊಂಡಿರುವಂತಹ 5000 ವರ್ಷಗಳ ಇತಿಹಾಸವಿರುವ ಸ್ಥಳ ಹಂಡಿ ಬಡಗನಾಥ ಕ್ಷೇತ್ರ. ಹೌದು, ಮೊನ್ನೆ ತಾನೇ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇದರ ಇತಿಹಾಸವನ್ನ ಮತ್ತು ಇಲ್ಲಿನ ಸಮಸ್ಯೆಗಳನ್ನು ಅರಿಯಲು ನಾವು ಮತ್ತು ನಮ್ಮ ತಂಡ ದ್ವಿಚಕ್ರ ವಾಹನದಲ್ಲಿ ತೆರಳಲು ಸಜ್ಜಾದೆವು. ಅಷ್ಟಕ್ಕೂ ನಮ್ಮ ಊರು ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯಲ್ಲಿ ಬರುವ ವೀರಾಪುರ. ಇಲ್ಲಿಂದ ಹೊರಟು ನಾವು ಕಕ್ಕೇರಿ ತಾಯಿ ಬಿಷ್ಟಮ್ಮ ದೇವಿಯ ದರ್ಶನ ಮಾಡಿಕೊಂಡು ನೆರೆಯ ಗೋವಾ ರಾಜ್ಯ ಸಂಪರ್ಕ ಮಾಡುವ ರಾಜ್ಯ ರಸ್ತೆ ಮೂಲಕ ಗೋದೋಳಿ ಮಾರ್ಗವಾಗಿ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಭಾರುವಾಡ ಗ್ರಾಮಕ್ಕೆ ತಲುಪಿದೆವು. ಆಗ ಸಮಯ ಸಂಜೆ 5 ಗಂಟೆ. ಅಲ್ಲಿಂದ ಹಂಡಿ ಬಡಗನಾಥಕ್ಕೆ ತೆರಳಲು ಬೃಹತ್ ಕಮಾನು ನಮ್ಮನ್ನು ಸ್ವಾಗತ ಮಾಡಿತು. ದಟ್ಟ ಅರಣ್ಯ ಪ್ರದೇಶದಲ್ಲಿ ತುಂಬಾನೇ ಹದಗೆಟ್ಟಿರುವ ಕಡಿದಾದ ರಸ್ತೆಯಲ್ಲಿ ನಾವು ಬೈಕ್ನಲ್ಲಿ ನಿಧಾನವಾಗಿ ಹೋಗುತ್ತಿದ್ದಾಗ ನಮ್ಮನ್ನು ಕಾಡಿನ ಪ್ರಾಣಿ ಪಕ್ಷಿಗಳ ಸದ್ದು ಗದ್ದಲಗಳು ನಮಗೆ ಕೇಳಿಸತೊಡಗಿದವು. ಸುಮಾರು 3 ಕಿಲೋಮೀಟರ್ ಹೋಗಿದ್ದೆ ತಡ ಒಂದು ಬೃಹತ್ ನಾಗರಹಾವು ನಮಗೆ ಅಡ್ಡ ಬಂದಿತ್ತು. ಆದರೂ ಸಹ ನಾವು ಎದೆಗುಂದದೆ ಸಾಕಷ್ಟು ಎತ್ತರಕ್ಕೆ ಇರುವ ಹಂಡಿ ಬಡಗನಾಥ ಕ್ಷೇತ್ರಕ್ಕೆ ಬಂದು ತಲುಪಿದೆವು. ಆಗ ಸಮಯ ಸಂಜೆ 6:30. ಕೊನೆಗೂ 5000 ವರ್ಷಗಳ ಪ್ರಾಚೀನ ಕಾಲದ ಇತಿಹಾಸವಿರುವ ಈ ಹಂಡಿ ಬಡಗನಾಥ ಕ್ಷೇತ್ರಕ್ಕೆ ಹೆಜ್ಜೆ ಇಟ್ಟ ತೃಪ್ತಿ ನಮ್ಮದಾಯಿತು. ಇನ್ನು ಹಂಡಿ ಬಡಗನಾಥನ ಇತಿಹಾಸದ ವಿಷಯಕ್ಕೆ ಬಂದಾಗ ಈ ಕ್ಷೇತ್ರದ ಮೂಲ ಪುರುಷ ಸಿದ್ಧ ಹಂಡಿ ಬಡಗನಾಥ. ಈತನು ಇಸ್ಲಾಂ ಧರ್ಮಕ್ಕೆ ಸೇರಿದವನಾಗಿದ್ದು ಈತ ನಮ್ಮ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮುಸ್ಲಿಂ ದೊರೆಯಾಗಿರುತ್ತಾನೆ. ಈತ ಸಾಧು ಸಂತರನ್ನು ಕಂಡರೆ ಕಿರುಕುಳದ ಹಿಂಸೆ ಕೊಡುತ್ತಿದ್ದು ಗೋರಕ್ಷಕನಾಥ ಎಂಬ ಗುರುವಿನೊಂದಿಗೆ ಕಾಬೂಲ್ ಪ್ರಾಂತ್ಯದ ರಾಮ್ರಾಮ್ ಎಂಬ ಸ್ಥಳದಲ್ಲಿ ಮಾತಿನ ಜ್ಞಾನದ ವಾದ ವಿವಾದದ ಚಿಂತನ ಮಂಥನದ ಚರ್ಚೆಯಲ್ಲಿ ಸೋತಾಗ ಈತ ಗೋರಕ್ಷಕನಾಥರ ಶಿಷ್ಯನಾಗಿ ಇರುವುದಕ್ಕೆ ಪ್ರಯತ್ನ ಪಡುತ್ತಾನೆ. ಆದರೆ ಅವರು ಇವನಲ್ಲಿರುವ ದುರಹಂಕಾರ ಹೋಗುವವರೆಗೂ ಇವನನ್ನು ಶಿಷ್ಯನಾಗಿ ಒಪ್ಪದೆ ಇದ್ದಾಗ ಈತ ಗುರುವಿನ ಪ್ರಾಪ್ತಿಗಾಗಿ ಕಾಬೂಲ್ ತೊರೆದು ಕಾಲ್ನಡಿಗೆಯಲ್ಲಿ ತಾನು ಮತ್ತು ತನ್ನ ಸಹಚರರು ಭಾರತ ದೇಶದ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೊನೆಗಡಿ ಗ್ರಾಮ ಕುಂಭಾರದಡದಿಂದ 4 ಕಿಲೋಮೀಟರ್ ದಟ್ಟ ಅರಣ್ಯದಲ್ಲಿರುವಂತಹ ಹಂಡಿ ಗೋಪ ಎಂಬಲ್ಲಿ ಈ ಹಂಡಿ ಬಡಗನಾಥನು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಸಿದ್ಧ ಹಂಡಿ ಬಡಗನಾಥನಾಗುತ್ತಾನೆ ಎಂಬ ಇತಿಹಾಸ ಇದೆ. ಇನ್ನು ಇಲ್ಲಿ ದಟ್ಟ ಅರಣ್ಯದಲ್ಲಿ ಬೆಟ್ಟದ ತುದಿಯಲ್ಲಿರುವ ಈ ಕ್ಷೇತ್ರಕ್ಕೆ 5000 ವರ್ಷದ ಮನುಕುಲದ ಇತಿಹಾಸ ಇದೆ ಎಂಬುದಕ್ಕೆ ಇಲ್ಲಿರುವ ಕುರುಹುಗಳು ಮತ್ತು ಸ್ಮಾರಕಗಳೇ ಸಾಕ್ಷಿ. ನಾಥ ಸಂಪ್ರದಾಯದ ಧಾರ್ಮಿಕ ಕಾರ್ಯಗಳಿಗೆ ಹೆಸರುವಾಸಿಯಾಗಿರುವ ಈ ಕ್ಷೇತ್ರದಲ್ಲಿ ಕಡಿದಾದ ಗುಹೆ, ಮನುಕುಲದ ಪ್ರಥಮ ಹಂತದಲ್ಲಿ ಪೂಜೆ ಮಾಡುತ್ತಿದ್ದ ಪಶುಪತಿ ದೇವರು, ಕಾಡಿನ ರಾಜ ಸಿಂಹದ ಮೂರ್ತಿ, ಕಾಲಭೈರವ, ಪರಶುರಾಮನ ಸ್ಮಾರಕಗಳು ಸಾಕಷ್ಟು ಇತಿಹಾಸದ ನೆನಪುಗಳನ್ನು ಹೇಳುತ್ತವೆ. ಇನ್ನು ಇದರ ಸುತ್ತಲೂ ದಟ್ಟ ಅರಣ್ಯವಿರುವುದರಿಂದ ಈಗಲೂ ಸಹ ಕಪ್ಪು, ಚಿರತೆ, ಕರಡಿ ಮತ್ತು ಹುಲಿ, ಆನೆ ಹೀಗೆ 10 ಹಲವಾರು ಪ್ರಾಣಿಗಳು ಇಲ್ಲಿಗೆ ರಾತ್ರಿ ವೇಳೆ ದಾರಿ ತಪ್ಪಿ ಬರುತ್ತವೆ ಎನ್ನುತ್ತಾರೆ ಇಲ್ಲಿರುವ ಸಾಧುಗಳು. ಇನ್ನೊಂದು ವಿಶೇಷ ಏನೆಂದರೆ ಇದೇ ಸ್ಥಳದಲ್ಲಿ ಕಿತ್ತೂರು ವೀರ ರಾಣಿ ಚೆನ್ನಮ್ಮರ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಸಹಚರರು ಬ್ರಿಟಿಷರಿಂದ ತಪ್ಪಿಸಿಕೊಂಡು ಇಲ್ಲಿ ಕೆಲ ದಿನಗಳ ಕಾಲ ನೆಲೆಸಿದ್ದರು ಎಂಬ ಪ್ರತೀತಿ ಕೂಡ ಇದೆ. ಹಾಗೆಯೇ ಈಗಲೂ ಕೂಡ 12 ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭಮೇಳದಲ್ಲಿ ಭಾಗವಹಿಸಿ ಸಾಧು ಸಂತರು ದಕ್ಷಿಣಾಭಿಮುಖವಾಗಿ ಬರುವಾಗ ಈ ಸ್ಥಳಕ್ಕೆ ಬಂದು 20 ದಿನಗಳ ಕಾಲ ಇಲ್ಲಿ ವಾಸವಿರುತ್ತಾರೆ ಎನ್ನುತ್ತಾರೆ ಇಲ್ಲಿನ ಸಾಧುಗಳು. ಇಲ್ಲಿನ ಮೂಲ ಕಟ್ಟಡದ ಇತಿಹಾಸವನ್ನು ಕೆದಕಿದಾಗ 2500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿದೆ ಎಂಬುದಕ್ಕೆ ಮೇಲ್ನೋಟಕ್ಕೆ ಗೋಚರವಾಗುತ್ತದೆ. ಇನ್ನು ಇಲ್ಲಿ ಗೋಶಾಲೆ ಸೇರಿದಂತೆ ಹಲವರು ಸಿದ್ಧ ಪುರುಷರ ಸ್ಮಾರಕಗಳು ಹಾಗೂ ಸಮಾಧಿಗಳು ಇಲ್ಲೇ ಇದ್ದು ವರ್ಷಪೂರ್ತಿ ರಾತ್ರಿ ವೇಳೆ ದಟ್ಟ ಮಂಜು ಇರುತ್ತದೆ. ಇನ್ನು ಇಲ್ಲಿಗೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಸೇರಿದಂತೆ ಗೋವಾ ರಾಜ್ಯಗಳ ಪ್ರವಾಸಿಗರ ದಂಡೆ ಇಲ್ಲಿನ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಹಚ್ಚಿಕೊಳ್ಳುತ್ತಾರೆ. ಇಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಚೀನ ಇತಿಹಾಸವಿರುವ ಈ ಸ್ಥಳಕ್ಕೆ ಇಲ್ಲಿಯವರೆಗೂ ಸಹ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅಭಿವೃದ್ಧಿಗೆ ಕಾಯಕಲ್ಪ ನೀಡದೇ ಇರುವುದು ನೋಡಿದರೆ ಸಾಕಷ್ಟು ವಿಷಾದನೀಯ ಎನಿಸುತ್ತದೆ.
ಸಾಕಷ್ಟು ಹದಗೆಟ್ಟಿರುವ ಕಡಿದಾದ ರಸ್ತೆ ಅಸಮರ್ಪಕ ವಿದ್ಯುತ್ ಹಾಗೂ ಬೆಳಕು ವ್ಯವಸ್ಥೆ ಕಾಡು ಪ್ರಾಣಿಗಳಿಂದ ತಡೆಗೋಡೆ ನಿರ್ಮಾಣ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಹಾಗೂ ಗೋಶಾಲೆಗೆ ಮೇವು ಇಲ್ಲದೆ ಇರುವುದು ಹಾಗೂ ದಿನನಿತ್ಯ ಬರುವ ಭಕ್ತಾದಿಗಳಿಗೆ ದಾಸೋಹ ಮಾಡಲು ಅನುದಾನದ ಇಲ್ಲದೆ ಇರುವುದಂತಹ ಸೇರಿದಂತೆ ಹತ್ತು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿರುವ ಈ ಸುಕ್ಷೇತ್ರ ಸಿದ್ದಹಂಡಿ ಬಡಗನಾಥಗೆ ಸಾಕಷ್ಟು ಅಭಿವೃದ್ಧಿ ಕಾಯಕಲ್ಪ ಬೇಕಾಗಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಹಾಗೂ ತಂಡ ಭೇಟಿ ಕೊಟ್ಟು ಇಲ್ಲಿನ ಇತಿಹಾಸ ಹಾಗೂ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿಯನ್ನು ತಯಾರಿಸಿ ಸ್ಥಳೀಯ ಪ್ರವಾಸಿಗರ ಸಾಧುಗಳ ಮತ್ತು ಸ್ಥಳೀಯ ನಾಗರಗಾಳಿ ಗ್ರಾಮ ಪಂಚಾಯಿತಿ ಸದಸ್ಯರ ಅಭಿಪ್ರಾಯ ಸಂಗ್ರಹ ಮಾಡಿ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸುವುದರ ಜೊತೆಗೆ ಬೆಳಕು ಚೆಲ್ಲುವ ಕೆಲಸ ಕೂಡ ಮಾಡಿದ್ದಾರೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಓ ಏನಪ್ಪ, ಎಲ್ಲೋ ಒಂದು ರೀತಿ ಯಾವುದೋ ಒಂದು ಡಿಫ್ರೆಂಟ್ ಪ್ಲೇಸ್ಗೆ ಹೋಗಿದ್ದಾರೆ ಬಸವರಾಜ್ ಅವರು ಅನ್ಕೋತಾ ಇರ್ಬೋದು. ನಾನು ಇವತ್ತು ಬಂದಿರತಕ್ಕಂಥದ್ದು ಏನು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ರೀತಿ ಸಾಕಷ್ಟು ಅರಣ್ಯ ಸಂಪತ್ತು ಹೆಚ್ಚಿರ್ತಕ್ಕಂಥ ಒಂದು ರೀತಿ ಸ್ಥಳಗಳಲ್ಲಿ ಖಾನಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಒಂದು ಗಡಿ ಪ್ರದೇಶಗಳು ತುಂಬ ಇದ್ದಾವೆ. ವಿಶೇಷವಾಗಿ ಇಲ್ಲಿ ಅರಣ್ಯ ಪ್ರದೇಶದಲ್ಲಿ ನಮ್ಮ ಅರಣ್ಯ ಸಂಪತ್ತು ಹೇಗಿದೆ ಅಂದರೆ ಇಲ್ಲಿ ನೋಡಬಹುದು. ಸಾಕಷ್ಟು ಒಂದು ರೀತಿ ಮೈ ರೋಮಾಂಚನ ಆಗುತ್ತೆ. ಸಾಕಷ್ಟು ನಮ್ಮ ಅರಣ್ಯ ಸಂಪತ್ತು ಸಾಕಷ್ಟು ಒಂದು ರೀತಿ ಹಚ್ಚ ಹಸುರಾಗಿ ದಟ್ಟ ಅರಣ್ಯಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಅರಣ್ಯವನ್ನು ನೋಡ್ತಕ್ಕಂಥದ್ದೇ ಸಾಕಷ್ಟು ಒಂದು ರೀತಿ ಪ್ರಕೃತಿಯ ಒಂದು ಸೌಂದರ್ಯದ ಮಡಿದ್ಲು ಅಂದರೆ ತಪ್ಪಾಗಲಾರ್ದು. ಸಾಕಷ್ಟು ಕಾಡು ಪ್ರಾಣಿಗಳು ವಾಸ ಮಾಡ್ತಕ್ಕಂಥ ಈ ಒಂದು ಸ್ಥಳಕ್ಕೆ ವಿಶೇಷವಾಗಿ ಬಂದಿದ್ದೀವಿ. ಇನ್ನೊಂದು ವಿಷಯ, ಅದೇ ರೀತಿ ಒಂದು ರೀತಿ ಸಾಕಷ್ಟು ಒಂದು ರೀತಿ ಕಾಡು ದಟ್ಟ ಅರಣ್ಯಗಳ ನಡುವೆ ಸಾಕಷ್ಟು ಇತಿಹಾಸದ ಒಂದು ನೆನಪುಗಳನ್ನು ಒಂದು ರೀತಿ ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಖಾನಾಪುರ ಆದ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಅರಣ್ಯ ನಾಗರಗಾಳಿ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಗೆ ಬರ್ತಕ್ಕಂಥ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿ ಬಡಗನಾಥ್ ಅಂತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ. ಹಂಡಿ ಬಡಗನಾಥ್ ಅಂದ್ರೆ ಸಾಕಷ್ಟು ಒಂದು ರೀತಿ ಐತಿಹಾಸಿಕ ಹಿನ್ನೆಲೆ ಇದೆ. ಸುಮಾರು ಪರಶುರಾಮ ಮಹಾನ್ ಪರಶುರಾಮ ದೇವರಿಂದ ಸ್ಟಾರ್ಟ್ ಆಗ್ತಕ್ಕಂಥ ಈ ಇತಿಹಾಸ ಕೆಲವೊಂದು ಕಡೆ ಕಾಬೂಲ್ ಒಬ್ಬ ಮುಸ್ಲಿಂ ಇದರಿಂದ ಸ್ಟಾರ್ಟ್ ಆಗ್ತದೆ. ಆನಂತರ ಒಂದು ರೀತಿ ಸಾಕಷ್ಟು ಅರಣ್ಯದಲ್ಲಿರೋದ್ರಿಂದ ಸಾಕಷ್ಟು ನಾಥ ಸಂಪ್ರದಾಯದ ಮುಖಾಂತರ ಒಂದು ರೀತಿ ಇಲ್ಲಿ ಸಾಕಷ್ಟು ಜನ ಹುಡುಕತಾರೆ. ಮತ್ತೆ ಕುಂಭಮೇಳ ನಡೆಯುವಾಗ ಒಂದು ರೀತಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾಗ ಬಹುಶಃ ಇಲ್ಲಿ ಬರ್ತಕ್ಕಂಥ ಕೆಲವು ಸಾಧು ಸಂತರು ಯೋಗಿಗಳು ಇಲ್ಲೂ ಸಹ ಒಂದು ಇಪ್ಪತ್ತಿನ ಪ್ರತಿ 12 ವರ್ಷಕ್ಕೊಂದ್ಸಲ ಬಂದು ಉಳ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಪ್ರತೀತಿ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಕಿತ್ತೂರು ಸಂಸ್ಥಾನದಲ್ಲಿ ಒಂದು ರೀತಿ ಸಾಕಷ್ಟು ಒಂದು ರೀತಿ ನೆನಪಿಸಿರ್ತಕ್ಕಂಥದ್ದು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥದ್ದು ಅಚ್ಚಳಿಯದೆ ಉಳಿದಿದೆ. ಸಾಕಷ್ಟು ವೀರ ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಸೆಣಸಾಡುವಾಗ ಅವರ ವಿರುದ್ಧ ಯುದ್ಧ ಮಾಡೋದಕ್ಕೆ ರಣತಂತ್ರ ರೂಪಿಸಿದಾಗ ಈ ಒಂದು ಹಂದಿ ಬಡಗನಾಟ್ ಅಂತಕ್ಕಂಥ ಸ್ಥಳದಲ್ಲಿ ಇದ್ದು ರಾಷ್ಟ್ರೀಯ ಸಭೆಗಳನ್ನ ನಡೆಸಿದ್ರು ಅಂತಕ್ಕಂಥ ಪ್ರತೀತಿನೂ ಇದೆ. ಇಲ್ಲಿ ಸಾಕಷ್ಟು ಒಂದು ರೀತಿ ಕಾಲ ಭೈರವ ಮತ್ತೆ ಶಿವ ದೇವಾಲಯ ಮತ್ತೆ ಹಂಡಿ ಬಡಗನಾಟ್ ಅಂತಕ್ಕಂಥ ಒಂದು ಸ್ವಾಮಿಯವರ ಸಾಕಷ್ಟು ಒಂದು ರೀತಿ ಸ್ಮಾರಕಗಳಿದ್ದಾವೆ. ಬನ್ನಿ ಈಗ ಹಂಡಿ ಬಡಗನಾಟ್ ಅಂತಕ್ಕಂಥದ್ದ ಒಂದು ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥ ನಿಮ್ಗೆ ನೇರವಾಗಿ ತೋರಿಸ್ತಾ ಇದ್ದೀನಿ. ಇದು ಹಂಡಿ ಬಡಗನಾಟ್ ಅಂತಕ್ಕಂಥ ಒಂದು ಸ್ಥಳ. ಸಾಕಷ್ಟು ಒಂದು ರೀತಿ ಧಾರ್ಮಿಕವಾಗಿ ರಾಜ್ಯ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅರಣ್ಯದ ಮಧ್ಯೆ ಸಾಕಷ್ಟು ತನ್ನ ಗತ ವೈಭವದ ನಿಗೂಢವನ್ನ ಹಿಡಿದಿಟ್ಕೊಂಡಿರ್ತಕ್ಕಂಥ ಧಾರ್ಮಿಕ ಸ್ಥಳಗಳಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಎಲೆ ಮರೆಕಾಯಿ ಇರ್ತಕ್ಕಂಥದ್ದು ಇದೇ ಹಂಡಿ ಬಡಗನಾಟ್. ಸಾಕಷ್ಟು ಒಂದು ರೀತಿ ಐತಿಹಾಸಿಕ ಸ್ಮಾರಕಗಳಿದ್ದಾವೆ ಮತ್ತೆ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇದೆ. ಏನು ದೇವರು ಆದ ಪರಿಶ್ರಮ ಏನೋ ಪರಶುರಾಮ ದೇವರಿಂದ ಹಿಡಿದು ನಾಥ ಸಂಪ್ರದಾಯ ಒಂದು ಇದ್ರ ಜೊತೆಗೆ ಸಾಕಷ್ಟು ಒಂದು ರೀತಿ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಇಲ್ಲಿ ರಾಜ್ಯಸಭೆ ಸಭೆ ನಡೆದಿದ್ರು ಅಂತ ಸುದ್ದಿ ಇದೆ. ಮತ್ತೆ ದೂರದ ಒಂದು ಹೊರದೇಶದ ಆಫ್ಘಾನಿಸ್ತಾನದ ಒಂದು ಕಾಬೂಲ್ ಅಲ್ಲಿಂದನೂ ಸಹ ಲಿಂಕ್ ಇದೆ. ಮತ್ತೆ ಅಲ್ಲಿನ ಒಂದು ಇತಿಹಾಸಕ್ಕೂ ಇಲ್ಲಿಗೂ ಒಂದು ರೀತಿ ಸಾಕಷ್ಟು ಸಂಪರ್ಕ ಕೊಂಡಿದೆ, ಐತಿಹಾಸಿಕ ಸಂಪರ್ಕ ಕೊಂಡಿದೆ. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಸಾಕಷ್ಟು ಸರ್ವಧರ್ಮೀಯರು ಹಿಂದೂ ಮುಸ್ಲಿಂ ಕ್ರೈಸ್ತ ಎನ್ನದೆ ಹಲವಾರು ಜನ ಬಂದು ಈ ಒಂದು ದೇವಸ್ಥಾನಕ್ಕೆ ನಡ್ಕೋತಾರೆ ಅಂತಕ್ಕಂಥದ್ದು ಒಂದು ರೀತಿ ಪ್ರತೀತಿ ಇದೆ. ಹಾಗಾಗಿ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಹಂಡಿ ಬಡಗನಾಟ್ಗೆ ಸಾಕಷ್ಟು ಇಷ್ಟೆಲ್ಲ ಇತಿಹಾಸ ಇದ್ರೂ ಸಹ ಎಲ್ಲ ಒಂದ್ ಕಡೆ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ರಸ್ತೆ
ಮತ್ತೆ ಸಮರ್ಪಕ ವಿದ್ಯುತ್ ವ್ಯವಸ್ಥೆ ಮತ್ತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೀಗೆ ಹಲವಾರು ಸಮಸ್ಯೆಗಳಿಂದ ಸಾಕಷ್ಟು ಒಂದು ರೀತಿ ಬಳಲುತ್ತಾ ಇದೆ ಆದರೂ ಸಹ ಎಲ್ಲೊಂದು ಕಡೆ ಇತಿಹಾಸದ ಮೆಲುಕುಗಳನ್ನು ಹಾಕಲು ಇವಾಗ ಸಹ ಪ್ರವಾಸಿಗರು ಹೆಚ್ಚಿನದಾಗಿ ಬರ್ತಾರೆ ತಿಳ್ಕೊಂಡಿರರು ಹಾಗಾಗಿ ಐತಿಹಾಸಿಕ ಸ್ಮಾರಕ ಸ್ಥಳ ಅರಣ್ಯ ಪ್ರದೇಶದಲ್ಲಿರುವ ಅಂಡಿ ಬಡಗನಾಥ್ ಧಾರ್ಮಿಕ ಸ್ಥಳಕ್ಕೆ ಬೇಕಿದೆ ಒಂದು ರೀತಿ ಅಭಿವೃದ್ಧಿಯ ಕಾಯಕಲ್ಪ ಅಂತಕಂತ ಸ್ಟೋರಿಗೆ ಈಗ ನಾನು ತೋರಿಸ್ತಾ ಇರತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ತುಂಬಾ ಹಳೆಯದಾದ ಏನು ಆ ಕಾಲದಲ್ಲೇ ಕಟ್ಟಿರ್ತಕ್ಕಂಥದ್ದ ಒಂದು ರೀತಿ ಅತ್ಯಂತ ಹಳೆಯದಾದ ಒಂದು ಸ್ಮಾರಕಗಳು ಇಲ್ಲಿ ಸಿಗ್ತವೆ ಒಂದು ದಟ್ಟ ಅರಣ್ಯದಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳ ಒಂದು ಇವಿದ್ರೂ ಸಹ ಒಂದು ರೀತಿ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಆಗಿನ ಸಂದರ್ಭದಲ್ಲಿ ಸುಮಾರು ಒಂದು ಗ್ರಾಮದಿಂದ ಸುಮಾರು 6-7 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಒಂದು ಇಲ್ಲಿ ಯಾಗ ನಿರ್ಮಿಸಿದ್ರು ಮತ್ತೆ ಈ ಒಂದು ದಟ್ಟ ಅರಣ್ಯದಲ್ಲಿ ಕಾಡು ಪ್ರಾಣಿಗಳಿಂದ ಯಾವ ರೀತಿ ರಕ್ಷಣೆ ಮಾಡ್ಕೊಂಡ್ರು ಅಂತಕ್ಕಂಥದ್ದೇ ತುಂಬಾ ನಿಗೂಢವಾಗಿದೆ ವಿಶೇಷವಾಗಿ ಈಗ ನಾನು ಈ ಕಡೆ ತೋರಿಸ್ತೀನಿ ಇದು ಒಂದ್ ರೀತಿ ಕಾಲಭೈರವನಾಥ್ ಅಂತ ಓಪನ್ ಮಾಡಿ ಇಲ್ಲಿ ಬಾರು ಆಪ್ ಮಾಡು ಒಂದ್ ರೀತಿ ಕಾಲಭೈರವನಾಥ್ ಅಂತಕ್ಕಂತ ಒಂದು ದೇವಸ್ಥಾನ ಒಂದ್ ರೀತಿ ಆಗಿನ ಕಾಲದಲ್ಲಿ ಒಂದ್ ರೀತಿ ಕಾಡಿನ ಒಂದು ಇದ್ರ ನಡುವೆ ಸಾಕಷ್ಟು ಕಟ್ಟಿರ್ತಕ್ಕಂಥದ್ದು ಇವಾಗೂ ಸಹ ಗಟ್ಟಿಮುಟ್ಟಾಗಿದೆ ಇದು ಕಾಲ ಭೈರವನಾಥ ಒಂದು ದೇವರು ಮತ್ತೆ ಆ ಕಡೆ ಮತ್ತೆ ಈ ಕಡೆ ಒಂದು ಅರಣ್ಯ ಪ್ರದೇಶದ ಒಂದು ಗುಡ್ಡದಲ್ಲಿ ಇದು ರಚನೆ ಆಗಿದೆ ಆಗಿನ ಕಾಲದಲ್ಲಿ ಹಳೆ ಕಾಲದಲ್ಲಿ ಬಹುಶಃ ಇಲ್ಲಿ ಬಾವಿಗೆ ಹೋಗ್ತಕ್ಕಂಥ ಬಾವಿಗೆ ಏನು ನೀರನ್ನ ತಗಬರ್ಲಿಕ್ಕೆ ಬಾವಿಗೆ ಹೋಗ್ತಾರೆ ಅಂತಕ್ಕಂಥದ್ದು ಪ್ರತಿದಿನ ಇದೆ ಸಾಕಷ್ಟು ಒಂದ್ ರೀತಿ ನೋಡ್ಬೇಕಾದಂತ ಸ್ಥಳ ಗೋರಕ್ಷಕನಾಥ್ ಅಂತಕ್ಕಂಥ ಒಂದು ಇದಕ್ಕೆ ಅವಾಗ ಗೋರಕ್ಷಕ ಗೋವುಗಳ ರಕ್ಷಣೆಗೆ ಮತ್ತೆ ವಿಶೇಷವಾಗಿ ನಿಂತಿರ್ತಕ್ಕಂಥದ್ದು ಅಂತದ ಪ್ರತೀಪ ಇದೆ ಇದನ್ನೇ ಗೋರಕ್ಷಕನಾಥ್ ಅಂತಕ್ಕಂಥ ಹೆಸರಲ್ಲಿ ಇವತ್ತು ಗೋಶಾಲೆ ಸಹ ಇಲ್ಲಿ ಇರ್ತಕ್ಕಂಥದ್ದು ಈ ಒಂದು ಅರಣ್ಯ ಪ್ರದೇಶದಲ್ಲಿ ಎಲ್ಲೊಂದು ಕಡೆ ಸಾಕಷ್ಟು ಅತ್ಯಂತ ಪ್ರಮುಖವಾದ ವಿಷಯ ವೀಕ್ಷಕರೇ ಈಗ ನಾನು ತೋರಿಸ್ತಾ ಇದ್ದೀನಿ ಇದು ಒಂದ್ ರೀತಿ ಅಂಡಿ ಬಡಗನಾಥ್ನ ಒಂದ್ ರೀತಿ ಮೇನ್ ಮುಖ್ಯ ಸ್ಥಳ ಇಲ್ಲಿ ಹಲವಾರು ಕಾಡು ಪ್ರಾಣಿಗಳು ಮತ್ತೆ ಹಲವಾರು ಒಂದ್ ರೀತಿ ಕಾಡಿನಲ್ಲಿರ್ತಕ್ಕಂಥವು ಸಾಕಷ್ಟು ಒಂದ್ ರೀತಿ ಇಲ್ಲೇ ವಾಸ ಮಾಡಿದ್ವು ಅಂತಕ್ಕಂಥ ಪ್ರತೀತಿ ಇದೆ ಈಗ ನಾವು ಮೇಲಕ್ಕತ್ತಾ ಇದ್ದೀವಿ ನೋಡಿ ಇವಾಗೂ ಸಹ ನಿಗೂಢವಾಗಿದೆ ಸಾಕಷ್ಟು ಒಂದ್ ರೀತಿ ಯಾವುದೇ ಮಳೆಗಾಲಕ್ಕೂ ಸಹ ಸೋರೋದಿಲ್ಲ ಇದು ಒಂದ್ ರೀತಿ ಇಂಥ ಒಂದು ಸ್ಥಳಕ್ಕೆ ಇನ್ನ ಅಭಿವೃದ್ಧಿ ಕಾಯಕಲ್ಪ ಮತ್ತೆ ಯಾಕೆ ಕೊಟ್ಟಿಲ್ಲ ಮತ್ತೆ ಸಾಕಷ್ಟು ಒಂದ್ ರೀತಿ ಇನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಸ್ಮಾರಕಗಳ ಒಂದು ಗತ ವೈಭವವನ್ನ ಹಿಡಿದಿಟ್ಕೊಂಡಿರ್ತಕ್ಕಂಥ ಇದು ಅರಣ್ಯ ಪ್ರದೇಶದಲ್ಲಿದೆ ಸಾಕಷ್ಟು ಒಂದ್ ರೀತಿ ಸರ್ಕಾರ ಅದೆಂತೆಂಥವ್ರಿಗೂ ಸಾಕಷ್ಟು ಒಂದ್ ರೀತಿ ಅನುದಾನ ಕೊಡ್ತು ಆದ್ರೆ ಸಾಕಷ್ಟು ಒಂದ್ ರೀತಿ ಏನು ಪರಶುರಾಮ ದೇವರಿಂದ ಹಿಡಿದು ನಾಥ ಸಂಪ್ರದಾಯ ಇಲ್ಲವರೆಗೂ ಸಹ ಮುಂದುವರೆದಿದೆ ಕುಂಭಮೇಳಕ್ಕೆ ಇವತ್ತಿಗೂ ಸಹ 12 ವರ್ಷಕ್ಕೊಂದ್ಸಲ ಬಂದು ಇಲ್ಲಿ ಇದೋಗ್ತಾರೆ ಮತ್ತೆ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಸಹ ಇಲ್ಲಿ ಒಂದು ಬ್ರಿಟಿಷರು ಇದ್ದ ಸೆನಸಾಡಲು ಒಂದು ರಹಸ್ಯ ಸಭೆ ನಡೆಸಿದ್ರು ಅಂತಕ್ಕಂಥ ಪ್ರತಿಭೆ ಇದೆ ಆದಾಗ್ಯೂ ಸಹ ಇಲ್ಲಿ ಈಗಿರ್ತಕ್ಕಂಥ ಸರ್ಕಾರಗಳು ಅದು ಎಲ್ಲಾ ಸರ್ಕಾರಗಳು ಇದಕ್ಕೆ ಒಂದು ಕಾಯಕಲ್ಪಕ್ಕೆ ಅಭಿವೃದ್ಧಿ ಕಾಯಕಲ್ಪಕ್ಕೆ ರಸ್ತೆ ಮತ್ತೆ ಕುಡಿಯುವ ನೀರು ಮತ್ತೆ ಪ್ರವಾಸಿಗೆ ಬಂದಿರತಕ್ಕಂಥ ಬಂದಾಗ ಸಂದರ್ಭದಲ್ಲಿ ಅವ್ರಿಗೆ ವ್ಯವಸ್ಥೆ ಮತ್ತೆ ವಿದ್ಯುತ್ ಸಂಪರ್ಕ ಮತ್ತೆ ಹಲವಾರು ಸಮಸ್ಯೆಗಳಿಂದ ಸಾಕಷ್ಟು ಬಳಲ್ತಾ ಇದೆ ಹಾಗಾಗಿ ನಾನ್ ಕೇಳದೇನಪ್ಪ ಅಂತಂದ್ರೆ ದಯವಿಟ್ಟು ಈ ಒಂದು ಹಂಡಿ ಬಡಗನಾಥ್ ದೇವಸ್ಥಾನಕ್ಕೆ ಬರೇ ಪ್ರವಾಸಿಗರು ಬಂದೋಗ್ತಾರೆ ಪರಂತು ಯಾವುದೇ ಸರ್ಕಾರಗಳು ಈ ಒಂದು ಪ್ರೇಕ್ಷಣೀಯ ಸ್ಥಳ ಧಾರ್ಮಿಕ ಸ್ಥಳಕ್ಕೆ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥ ಅನುದಾನ ಅಷ್ಟಕ್ಕಷ್ಟೇ ಹಾಗಾಗಿ ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ದಯವಿಟ್ಟು ಸರ್ಕಾರಗಳು ಈಗಿರ್ತಕ್ಕಂಥ ಸರ್ಕಾರ ಮಾನ್ಯ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಮತ್ತೆ ರಾಜ್ಯ ಸರ್ಕಾರದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯಜಿಯವರು ದಯವಿಟ್ಟು ಮತ್ತೆ ಪ್ರವಾಸೋದ್ಯಮ ಸಚಿವರು ದಯವಿಟ್ಟು ಈ ಒಂದು ಇತಿಹಾಸದ ಹಿನ್ನೆಲೆ ಹೇಳ್ತಕ್ಕಂಥ ಈ ಒಂದು ಸ್ಥಳಕ್ಕೆ ದಯವಿಟ್ಟು ಅಭಿವೃದ್ಧಿ ಕಾಯಲ್ಪಕ್ಕೆ ಸೂಕ್ತ ಅನುದಾನ ಕೊಡಬೇಕು ಮೇನ್ ಸಮಸ್ಯೆ ಏನಪ್ಪ ಅಂದ್ರೆ ರಸ್ತೆ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥ ಸ್ಟೋರಿನ ಹೇಳ್ತಾ ಈ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ಮೂಲ ಸೌಕರ್ಯಗಳೇ ಇಲ್ಲ ಸಾಕಷ್ಟು ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಹಾಗಾಗಿ ನಾಥ ಸಂಪ್ರದಾಯ ಇದ್ದು ಈಗ ನೀವು ಗ್ರಾಮ ಪಂಚಾಯತಿಯವರು ಸದಸ್ಯರು ಸೇರಿದಿರಾ ಮತ್ತೆ ಸೆಕ್ರೆಟರಿ ಸೇರಿದಿರಾ ಎಲ್ಲರೂ ಸೇರಿದಿರಾ ಇದಕ್ಕೆ ಏನ್ ಅಭಿವೃದ್ಧಿ ಕಾಯಕಲ್ಪ ಏನೇನ್ ಮಾಡಿದಿರಾ ನಮಸ್ಕಾರ ಮೀ ಗ್ರಾಮ ಪಂಚಾಯತ್ ಸೆಕ್ರೆಟರಿ ತಸೆ ಆಮಚೆ ಹೆ ದೋನ ಸದಸ್ಯ नागरगाडी ग्राम पंचायत आणि तावरकटी भागाचे सदस्य तर मी सरकारला एवढीच विनंती करतो की आमचे जे हंडी बडगनाथ आहे ऐतिहासिक व प्रेक्षणीय स्थळ आहे तर या प्रेक्षणीय स्थळामध्ये
काही सुधारणा अजून झालेली नाही। सगळ्यात महत्त्वाचं म्हणजे रस्ता, त्याचप्रमाणे पाणी, त्याचप्रमाणे फ्लॅटाची व्यवस्था सुद्धा अजून झालेली नाही, कारण या स्थळाकडे भयंकर प्रेक्षणीय लोकांची चढावड ओढीने लोक या ठिकाणी येतात। तर या स्थळामध्ये काही व्यवस्था नसल्याकारणाने आमच्या ग्रामपंचायतीची दिशाभूल होत आहे। तरी याच्यामध्ये जास्तीत जास्त नागरिकांनी, जास्तीत जास्त जबाबदारी सदस्यांनी व आमदार साहेबांनी याच्यामध्ये लक्ष घालून योग्य वेळी तोडगा काढून आम्हाला रस्ता व पाणी, त्याचप्रमाणे प्रकाशदीपाची व्यवस्था करून द्यावी, हीच आमची ग्रामस्थांची अपेक्षा आहे। ಇನ್ನಾದರೂ ಈ ಪ್ರಾಚೀನ ಕಾಲದ ಸಿದ್ದಹಂಡಿ ಬಡಗನಾಥ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾಯಕಲ್ಪ ಸಿಗುವುದೇ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜ್, ಹಂಡಿ, ಬಡಗನಾಥ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.